ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಪ್ರತಿ ವಾರದಂತೆ ಈ ವಾರ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೌತ್ ಕೊರಿಯಾದಲ್ಲಿ ಒಂದು ರೋಬೋಟ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದೆಯಂತೆ ಇದು ಜಗತ್ತಿನ ಮೊದಲ ರೋಬೋಟ್ ಆತ್ಮಹತ್ಯೆ ಅಂತ ಹೇಳಲಾಗ್ತಾ ಇದೆ ಸೊ ಈ ಒಂದು ರೋಬೋಟ್ ಸೌತ್ ಕೊರಿಯಾದ ಒಂದು ಗೌರ್ಮೆಂಟ್ ಆಫೀಸ್ನಲ್ಲಿ ಸೂಪರ್ವೈಸರ್ ಆಗಿ ಕೆಲಸವನ್ನು ಮಾಡ್ತಾ ಇತ್ತಂತೆ ಇದಕ್ಕೆ ಪೋಸ್ಟ್ ರೋಬೋಟ್ ಸೂಪರ್ವೈಸರ್ ಅಂತ ಇದನ್ನು ಈ ನ್ಯೂಸ್ ಕೇಳಿ ನನಗೂ ಕೂಡ ಶಾಕ್ ಆಯಿತು ಇದಕ್ಕೆ ತುಂಬ ಜಾಸ್ತಿ ವರ್ಕನ್ನು ಕೊಟ್ಟಿದ್ರಂತೆ ಹೆವಿ ಜಾಸ್ತಿ ವರ್ಕ್ ಅಂತೆ ಈ ಕಾರಣದಿಂದ ಅದು ಮ್ಯಾಲ್ ಫಂಕ್ಷನ್ ಆಗಿಬಿಟ್ಟು ತಲೆ ಸುತ್ತಿ ಕೆಳಗೆ ಬಿತ್ತು ಏನೋ ಗೊತ್ತಿಲ್ಲ ಸ್ಟೇರ್ ಕೇಸಿಂದ ಕೆಳಗೆ ಬಿದ್ದುಬಿಟ್ಟು ಹೊಗೆ ಹಾಕೊಂಡಿದ್ದೆ ಆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ ಸೊ ಇದು ರೋಬೋಟಿಂದು ಮೊದಲ ಆತ್ಮಹತ್ಯೆ ಅಂತ ಹೇಳಲಾಗ್ತಾ ಇದೆ ಯಾವಪ್ಪ ಅದೇವರೇ ಇನ್ನೂ ಫ್ಯೂಚರ್ನಲ್ಲಿ ಏನನ್ನು ನೋಡಬೇಕು ಗೊತ್ತಿಲ್ಲ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟು ಡಾಟಾ ಲೀಕ್ ಆಗಿದೆ ಸುಮಾರು ಸಾವಿರ ಕೋಟಿ ಪಾಸ್ವರ್ಡ್ಗಳನ್ನ ಲೀಕ್ ಮಾಡಿಬಿಟ್ಟಿದ್ದಾರೆ ರಾಕ್ ಯುವರ್ ಟ್ವೆಂಟಿ ಟ್ವೆಂಟಿ ಫೋರ್ ಡಾಟ್ ಟಿ ಟಿ ಅನ್ನೋ ಒಂದು ಫೈಲ್ನ ಇದ್ರ ಬಗ್ಗೆ ನೆನ್ನೆ ವೀಡಿಯೋ ಮಾಡಿದ್ದೀನಿ ನಾನು ಸೊ ಹುಷಾರಾಗಿರಿ ನಿನ್ನೆ ವೀಡಿಯೋ ನೋಡಿ ನೋಡಿಲ್ಲ ಅಂತ ಅಂದರೆ ಸೊ ಪಾಸ್ವರ್ಡ್ಗಳನ್ನ ಆದಷ್ಟು ಬೇಗ ಚೇಂಜ್ ಮಾಡಿಕೊಳ್ಳಿ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ನಮ್ಮ ಗೌರ್ನಮೆಂಟ್ನವರು ಈ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಕೆಲವೊಂದು ಫೇಕ್ ಲೋನ್ ಅಪ್ಲಿಕೇಶನ್ಗಳು ಕಳೆದ ವರ್ಷ ಕೆಲವೊಂದು ಲೋನ್ ಅಪ್ಲಿಕೇಶನ್ಗಳನ್ನು ಬ್ಯಾನ್ ಕೂಡ ಮಾಡಿದರು ಇನ್ನೂ ಕೆಲವೊಂದು ಫಾರಿನ್ ಲೋನ್ ಅಪ್ಲಿಕೇಶನ್ಗಳು ಈಗ ಆಲ್ರೆಡಿ ಪ್ಲೇಸ್ಟೋರ್ನಲ್ಲಿದ್ದಾವೆ ಸೊ ಕೇರ್ಫುಲ್ಲಾಗಿರಿ ಏನಕ್ಕೆ ಅಂದರೆ ಆ ಅಪ್ಲಿಕೇಶನ್ಗಳಿಗೆ ಒಳ್ಳೊಳ್ಳೆ ರೇಟಿಂಗ್ ಎಲ್ಲ ಇದೆಯಂತೆ ಹೆವಿ ಜನ ರೇಟ್ ಮಾಡಿದಾರಂತೆ ಏನಕ್ಕೆ ಅಂದರೆ ದುಡ್ಡು ಕೊಟ್ಬಿಟ್ಟು ನೀವು ನಮ್ಮದಕ್ಕೆ ನಮ್ಮ ಅಪ್ಲಿಕೇಶನಿಗೆ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ರೇ ನಾವು ಲೋನ್ನ ಕೊಡೋದು ಈ ರೀತಿ ಎಲ್ಲ ಅಂದ್ಬಿಟ್ಟು ಅವರು ಲೋನ್ನ ಕೊಡ್ತಾ ಇದ್ದಾರಂತೆ ಸೊ ಅದರಿಂದ ರೇಟಿಂಗ್ ಚೆನ್ನಾಗಿರುತ್ತೆ ಗೊತ್ತಾಗಲ್ಲ ಇದು ಫೇಕ್ ಅಪ್ಲಿಕೇಶನ್ ಅಂತ ಸೊ ಫ್ರಾಡ್ ಅಪ್ಲಿಕೇಶನ್ಗಳು ದಯವಿಟ್ಟು ಈ ರೀತಿ ಲೋನ್ ಅಪ್ಲಿಕೇಶನ್ಗಳಿಂದ ದೂರ ಇರಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಬಜಾಜ್ ಅವರು ಜಗತ್ತಿನ ಮೊಟ್ಟ ಮೊದಲ ಸಿ ಎನ್ ಜಿ ಪವರ್ಡ್ ಬೈಕನ್ನು ಲಾಂಚ್ ಮಾಡಿದ್ದಾರೆ ಸುಮಾರು ತೊಂಬತ್ತೈದು ಸಾವಿರ ರೇಂಜಲ್ಲಿ ಒಂದು ಬೈಕ್ನ ಲಾಂಚ್ ಮಾಡಿದ್ದಾರೆ ಆಯಿತಾ ಫ್ರೀಡಮ್ ಒನ್ ಟ್ವೆಂಟಿ ಫೈ ಅಂತ ಆ್ಯಕ್ಚುಲಿ ಪ್ರೈಸ್ ತುಂಬ ರೀಸನಬಲ್ ಆಗಿದೆ ಅಂತ ಅನ್ನಿಸ್ತು ಇದನ್ನು ನಾನು ಅಂಗನಿಸ್ದಂಗೆ ಈ ಡೆಲಿವರಿ ಮಾಡುವಂಥ ಪ್ರೊಫೆಷ್ನಲ್ ಜನಗಳಿರ್ತಾರಲ್ವ ಅಂದರೆ ಡೆಲಿವರಿ ಝೊಮ್ಯಾಟೊ ಆಗಿರ್ಬೋದು ಸ್ವಿಗ್ಗಿ ಆಗಿರ್ಬೋದು ಕೆ ಕೊರಿಯರ್ನ ಡಿಲಿವರ್ ಮಾಡೋರಾಗಿರ್ಬೋದು ಅಂಥವ್ರಿಗೋಸ್ಕರನೇ ಮಾಡಲಾಗಿದೆ ಅಂತ ಕಾಣುತ್ತೆ ಆಯಿತಾ ಬಿಸ್ನೆಸ್ ಪರ್ಪಸ್ಗೋಸ್ಕರ ಯಾಕೆ ಅಂದರೆ ಈ ಬಿಸ್ನೆಸ್ ಮಾಡೋರು ಅಂದರೆ ಈ ರೀತಿ ಡೆಲಿವರಿ ಮಾಡೋರು ಪೆಟ್ರೋಲ್ ಹಾಕ್ಸ್ಬೇಕು ಅಂದರೆ ಕಾಸ್ಟ್ ಜಾಸ್ತಿ ಈ ಕಡೆ ಎಲೆಕ್ಟ್ರಿಕ್ ಬೈಕ್ ಇಟ್ಕೊಳ್ಳೋಣ ಅಂತ ಅಂದರೆ ಅದನ್ನು ಜಾಸ್ತಿ ಚಾರ್ಜ್ ಮಾಡಬೇಕು ಆಯಿತಾ ಸೊ ರಿಲಯಬಲ್ ಆಗೋಲ್ಲ ಸೊ ಈ ಕಾರಣದಿಂದ ಮೋಸ್ಟ್ಲಿ ಸಿ ಎನ್ ಜಿನ ಲಾಂಚ್ ಅಂತ ಕಾಣುತ್ತೆ ತುಂಬ ಹೆಲ್ಪ್ ಆಗುತ್ತೆ ನನಗೆ ನನಗನ್ನಿಸ್ತಾ ಮೈಲೇಜ್ ಎಲ್ಲ ಯಾವ ರೀತಿ ಇದೆ ಕಾದ್ ನೋಡಬೇಕಾಗಿದೆ ಎಷ್ಟು ಮೈಲೇಜ್ ಕೊಡುತ್ತೆ ಎಷ್ಟು ನಾವು ಎಷ್ಟು ಹಾಕ್ಸಿದ್ರೆ ಎಷ್ಟು ಮೈಲೇಜ್ ಕೊಡುತ್ತೆ ಇದನ್ನೆಲ್ಲ ನೋಡಿ ಪೆಟ್ರೋಲಿಗೆ ಕಂಪೇರ್ ಮಾಡಿದ್ರೆ ಎಫ್ ಎಷ್ಟು ಎಫೆಕ್ಟಿವ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಇನ್ನು ಮುಂದೆ ಟೆಕ್ನಿಕ್ಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ನಮ್ಮ ದೇಶದಲ್ಲಿ ಏನು ಮೊಬೈಲ್ ರೀಚಾರ್ಜ್ ಇಂಟರ್ನೆಟ್ ಪ್ರೈಝ್ ಇದೆ ಅದಕ್ಕಿಂತ ಅಪ್ರೋಕ್ಸಿಮೇಟ್ಲಿ ನಾಲ್ಕರಿಂದ ಐದು ಟೈಮ್ ಜಾಸ್ತಿ ದುಡ್ಡನ್ನು ಚೈನಾದವರು ಚಾರ್ಜ್ ಮಾಡ್ತಾ ಇದ್ದಾರಂತೆ ಅಂತ ಈ ಕಂಪ್ಯಾರಿಸನ್ ಚಾರ್ಟ್ ಹಾಕಿದ್ದಾರೆ ಇತ್ತೀಚೆಗೆ ನಮ್ಮ ದೇಶದೆಲ್ಲ ಏರ್ಟೆಲ್ ಜಿಯೋ ಅವರೆಲ್ಲ ರೀಚಾರ್ಜನ್ನು ಜಾಸ್ತಿ ಮಾಡಿದ್ಮೇಲೆ ಸ್ವಲ್ಪ ಜನ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯಿಗೆ ಮುಂದಂಗೆ ಮುಗಿತಾ ಇದ್ದಾರೆ ಈ ಏರ್ಟೆಲ್ಲು ಜಿಯೋದವ್ರಿಗೆ ಸೊ ಅದಕ್ಕೆ ಯಾರೊಬ್ಬರು ಸರಿಯಾದ ಟೈಮು ಬಂದ್ಬಿಟ್ಟು ಕಂಪ್ಯಾರಿಸನ್ ಚಾರ್ಟ್ ಹಾಕಿದ್ದಾರೆ ನೋಡೋದಕ್ಕೂ ಅಂದರೆ ಪಾಕಿಸ್ತಾನದಲ್ಲಿ ನಮ್ಮ ದೇಶಕ್ಕಿಂತ ಕಡಿಮೆ ದುಡ್ಡಂತೆ ಈ ಇಂಟರ್ನೆಟ್ಟಿಗೆ ಪಾಕಿಸ್ತಾನದಲ್ಲೇ ಸ್ವಲ್ಪ ಕಡಿಮೆ ನಮ್ಮ ದೇಶ ಸ್ವಲ್ಪ ಜಾಸ್ತಿ ನೇಪಾಲ್ ನಮಗಿಂತ ಜಾಸ್ತಿ ಬಾಂಗ್ಲಾದೇಶ್ ಇನ್ನೂ ಜಾಸ್ತಿ ಇನ್ನು ಚೈನಾ ನಮಗಿಂತ ಹೆವಿ ಜಾಸ್ತಿ ನೋಡ್ತಾ ಇದ್ದೀರಾ ಒಂದು ಚಾರ್ಟನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ನೆಕ್ಸ್ಟ್ ಲಾಂಚ್ ಆಗುವಂಥ ಐಫೋನ್ ಸಿಕ್ಸ್ಟೀನ್ ಸೀರೀಸ್ನಲ್ಲಿ ಆ ಫೋನ್ಗಳ ಒಳಗಡೆ ಇರುವಂಥ ಬ್ಯಾಟ್ರಿ ಏನಿರುತ್ತೆ ಅದು ಸ್ಟೇನ್ಲೆಸ್ ಸ್ಟೀಲ್ ಕೇಸಿಂಗ್ನ ಜೊತೆಗೆ ಬರುತ್ತಂತೆ ಆಯಿತಾ ಸೊ ಬೆಂಕಿ ವಿಷಯ ಸ್ಟೇನ್ಲೆಸ್ ಸ್ಟೀಲ್ ಕೇಸಿಂಗನ್ನು ಹಾಕಿದ್ರೆ ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ ಇದೆ ಸೊ ಕಾದ್ ನೋಡೋಣ ಹಂಗಿರುತ್ತೆ ಅಂತ ಮತ್ತು ಇದು ಹಾಕೋದ್ರಿಂದ ಮೋಸ್ಟ್ಲಿ ಬ್ಯಾಟ್ರಿ ತುಂಬ ಬೇಗ ಡ್ಯಾಮೇಜ್ ಕೂಡ ಆಗಲ್ಲ ಅಂತ ಅನಿಸುತ್ತೆ ಅಂದರೆ ಹೀಟ್ ಆಗ್ಬಿಟ್ಟು ಕೆಲವೊಂದು ಫೋನ್ಗಳು ಆಗುತ್ತಲ್ವ ಅದೆಲ್ಲ ಆಗದೇ ಇರಬಹುದು ಅಂತ ಕಾಣುತ್ತೆ ಗೊತ್ತಿಲ್ಲ ಸೈಂಟಿಫಿಕಲಿ ಹೆಂಗಿರುತ್ತೆ ಅಂತ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ ಎ ಐ ಫೀಚರ್ನ ಈಗ ಸದ್ಯಕ್ಕೆ ಸ್ಯಾಮ್ಸಂಗ್ ಫೋನ್ಗಳಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಆಯಿತಾ ಅವ್ರು ಹೇಳೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ತನಕ ಈ ಒಂದು ಗ್ಯಾಲಕ್ಸಿ ಎ ಐ ಫೀಚರು ಫ್ರೀ ಆಗಿರುತ್ತಂತೆ ಅದಾದಮೇಲೆ ಮೋಸ್ಟ್ಲಿ ಅವರು ಚಾರ್ಜ್ ಮಾಡೋದಕ್ಕೆ ಶುರು ಮಾಡಬಹುದು ಅಂತ ಕಾಣುತ್ತೆ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಮ ದೇಶಕ್ಕೆ ಟೆಸ್ಲಾ ಬರುತ್ತೆ 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 ಅಂತ ಹೇಳ್ತಾನೆ ಇದ್ದರು ಏನು ಅಪ್ಡೇಟ್ ಆಗಲಿಲ್ಲ ಎಲಾನ್ ಮಸ್ಕು ನಮ್ಮ ದೇಶಕ್ಕೆ ಬರೋ ಪ್ಲ್ಯಾನ್ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು ಮುಂದೂಡಿದ್ರು ಈಗ ಸದ್ಯಕ್ಕೆ ಅದನ್ನು ಪಾಸ್ ಮಾಡಿದರಂತೆ ಆ ಇನ್ವೆಸ್ಟ್ಮೆಂಟ್ ಆಗ್ತಿಲ್ಲ ನಮ್ಮ ದೇಶದಲ್ಲೇ ಒಂದು ಪ್ಲ್ಯಾಂಟನ್ನು ಅಸೆಂಬ್ಲಿ ಪ್ಲ್ಯಾಂಟನ್ನು ಶುರು ಮಾಡಬೇಕಾಗಿತ್ತು ಅದರ ಒಂದು ಪ್ಲ್ಯಾನ್ ಪಾಸ್ ಆಗಿದೆ ಯಾವಾಗ ಮತ್ತೆ ಅದನ್ನ ಮಾಡ್ತಾರೆ ಗೊತ್ತಿಲ್ಲ ಮೋಸ್ಟ್ಲಿ ಇದು ಫೈನಾನ್ಷಿಯಲ್ ಡಿಸಿಷನ್ ಆಯಿತಾ ನಂಗೆ ಅನಿಸ್ತಂಗೆ ನಮ್ಮ ದೇಶದಲ್ಲಿ ಅವ್ರು ಟೆಸ್ಲಾಗಾರ್ ಲಾಂಚ್ ಮಾಡಿದ್ರು ಕೂಡ ತುಂಬ ಅಫೋರ್ಡಲ್ ಲಾಂಚ್ ಅಫೋರ್ಡಬಲಾಗಿ ಲಾಂಚ್ ಮಾಡಬೇಕು ಸೇಲ್ ಜಾಸ್ತಿ ಆಗಬೇಕು ಅಂದರೆ ಸೊ ಈ ಕಾರಣದಿಂದನೇ ಮೋಸ್ಟ್ಲಿ ಮುಂದುವರಿತಾಯಿಲ್ಲ ಅಂತ ಕಾಣುತ್ತೆ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ತರ್ಟಿ ಫೈವ್ ಫೈ ಜಿ ಫೋನನ್ನು ಜುಲೈ ಹದಿನೇಳನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಎಕ್ಸಿನೋಸ್ ಒನ್ ತ್ರೀ ಏಯ್ಟ್ ಜೀರೋ ಪ್ರೋಸರ್ ಇರುತ್ತಂತೆ ಒಂದು ಲೆವೆಲ್ಗೆ ಪವರ್ಫುಲ್ಲಾಗಿರುವಂಥ ಪ್ರೋಸರ್ ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಆಗ್ತಾಯಿದ್ದೀನಿ ನಾನು ಅನ್ಬಾಕ್ಸ್ ಕೂಡ ಮಾಡ್ತೀನಿ ಏನೊಂದು ಹತ್ತು ದಿನ ಇದೆ ಆಯಿತಾ ಸೊ ಸ್ಪೆಸಿಫಿಕೇಷನ್ ಡೀಸೆಂಟ್ ಆಗಿದೆ ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ ಈ ಫೋನಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ನೀಡಿ ಸ್ವಲ್ಪ ಕಡಿಮೆಗೆ ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಹೈಪರ್ ಎಸ್ ಶಾಮಿ ಎಮ್ ಐ ಅವ್ರದ್ದು ಏನು ಹೊಸ ಇದೆ ಹೈಪರ್ ಅಲ್ಲಿ ಒಂದು ಹೊಸ ಫೀಚರ್ ಕೊಡ್ತಾಯಿದ್ರಂತೆ ಅಡ್ವರ್ಟೈಸ್ಮೆಂಟನ್ನು ಡಿಸೇಬಲ್ ಮಾಡುವಂಥದ್ದು ಸೊ ನೀವು ಸೆಟ್ಟಿಂಗ್ನಲ್ಲೋ ಎಲ್ಲ ಒಂದು ಕಡೆ ಕೊಡ್ತಾರೆ ಅಂತ ಕಾಣುತ್ತಲ್ಲ ನೀವು ಅದನ್ನು ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ನಲ್ಲಿ ಯಾವುದು ಅಪ್ಲಿಕೇಶನಲ್ಲೂ ಆ್ಯಡ್ ಬರೋಲ್ಲ ಅಡ್ವರ್ಟೈಸ್ಮೆಂಟ್ ಬರಲ್ಲ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಇದನ್ನು ಎಷ್ಟು ಜನ ಒಪ್ಪುತ್ತಾರೆ ಅಂತ ಹೌದು ಯೂಸ್ ಆಗುತ್ತೆ ತುಂಬ ಜನಕ್ಕೆ ಬಟ್ ಆ್ಯಂಡ್ರಾಯ್ಡ್ ಅವರು ಕೂಡ ಇದಕ್ಕೆ ಅಲೋವ್ ಮಾಡೋ ಡೌಟ್ ಏನಕ್ಕೆ ಅಂದರೆ ಗೂಗಲ್ನವರದ್ದು ಬಿಸ್ನೆಸ್ ನಡೀತಾ ಇರದೆ ಈ ಒಂದು ಅಡ್ವರ್ಟೈಸ್ಮೆಂಟಿಂದ ಸೊ ಅದಕ್ಕೇ ಇದು ಮಾಡ್ತಾರೆ ಅಂದರೆ ಮೋಸ್ಟ್ಲಿ ಗೊತ್ತಿಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇನ್ನು ಮುಂದಿನ ಟೆಕ್ನ್ಯೂಸ್ ಬಂದ್ಬಿಟ್ಟು ಒನ್ಪ್ಲಸ್ ನಾಟ್ ಫೋರ್ ಇಂದು ಕೆಲವೊಂದು ಡಿಸೈನ್ಸ್ ಲೀಕ್ ಆಗಿದೆ ಡ್ಯೂಯಲ್ ಟೋನ್ ಫಿನಿಶ್ನ ಜೊತೆಗೆ ಒಂದು ಫೋನ್ ಲಾಂಚ್ ಆಗ್ತಾ ಇದೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಮುಂದಿನ ಟೆಕ್ನ್ಯೂಸ್ ಬಂದುಬಿಟ್ಟು ಇದೀಗ ಬಂದಿರುವಂಥ ಲೇಟೆಸ್ಟ್ ರಿಪೋರ್ಟ್ನ ಪ್ರಕಾರ ಗೂಗಲ್ನವರು ನಮ್ಮ ದೇಶದಲ್ಲಿ ಈ ಪಿಕ್ಸೆಲ್ ಫೋನ್ಗಳನ್ನು ಅಸೆಂಬ್ಲಿ ಮಾಡಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಯುರೋಪ್ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಲಾಗತ್ತಂತೆ ಒಂದು ಒಳ್ಳೆಯ ವಿಷಯ ಆಪಲ್ನವ್ರು ಮಾಡ್ತಾ ಇದ್ದು ವೀಸ್ತಿನ ಇದೀಗ ಪಿಕ್ಸೆಲ್ನವರು ಕೂಡ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸಿ ಎಮ್ ಎಫ್ ಫೋನ್ ಒನ್ ಸೊ ಇದರ ಲೀಕ್ ನೋಡ್ತಾ ಇದ್ದೀರಾ ಸೊ ಇದೇ ಮೊದಲ ಬಾರಿಗೆ ಸಿ ಎಮ್ ಎಫ್ ಫೋನಿಂದು ಫಸ್ಟ್ ಲುಕ್ ರಿವೀಲ್ ಆಗಿದೆ ತುಂಬ ಯುನೀಕ್ ಆಗಿದೆ ವಿಚಿತ್ರವಾಗಿ ಕೂಡ ಇದೆ ಅನ್ಬೋದು ಸ್ಕ್ರೂಗಳು ಕೊಟ್ಟಿದ್ದಾರೆ ಸೊ ಬ್ಯಾಕ್ ಕವರ್ನ ಕೂಡ ಬಿಚ್ಚಬಹುದು ಅಂತ ಕಾಣುತ್ತೆ ಆ ರೀತಿಯೆಲ್ಲ ಡಿಸೈನ್ ಇದೆ ತುಂಬ ಇಂಟ್ರೆಸ್ಟಿಂಗ್ ಫೋನ್ ಅಂತ ಅನ್ನಿಸ್ತಾ ಇದೆ ಕಾದ್ ನೋಡೋಣ ಇದನ್ನು ಮೋಸ್ಟ್ ಎವ್ರಿಗೆ ಕಳಿಸೋ ಡೌಟ್ ನನಗೆ ನಾನು ಪರ್ಚೇಸ್ ಮಾಡಾದರೂ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ಟೆಕ್ನಿಕ್ಸ್ ಐ ಹೋಗಿ ನಿಮಗೆ ಇವತ್ತಿನ ಟೆಕ್ನಿಕ್ಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಯನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಕ್ಕೋಣ ಮುಂದಿನ ವೀಡಿಯೋದಲ್ಲಿ